नीना। अयो मगले ಏನಾಯ್ತು ಮ ಕೈಗೆ ಏನ್ ಮಾಡ್ಕೊಂಡೆ ಏಯ್ ಏನ್ ಮಾಡಿದೆ ನನ್ನ ಮಗಳ ಕೈಗೆ ಚಿಕ್ಕಿ ಇದು ನಾನ್ ಮಾಡಿದಲ್ಲ ಅಕ್ಕನೇ ನನಗೋಸ್ಕರ ಮಾಡ್ಕೊಂಡಿದ್ದು ಅಂದ್ರೆ ಅವಾಗ್ಲೇ ಅಕ್ಕ ನನ್ನ ಮೇಲೆ ಕೈ ಎತ್ತಿದ್ಲಲ್ಲ ಅವಳಿಗೆ ಎಷ್ಟು ಗಿಲ್ಟ್ ಫೀಲಿಂಗ್ ಆಯ್ತು ಅಂದ್ರೆ ಅವಳೇ ಅವಳ ಕೈನ ಸುಟ್ಕೊಂಡು ಬಿಟ್ಲು ನಮ್ಮ ಅಕ್ಕಂಗೆ ನಾನು ಅಂದ್ರೆ ಅಷ್ಟು ಪ್ರೀತಿ ಒಟ್ಟಿನಲ್ಲಿ ಯಾವುದೋ ಒಂದು ರೀತಿನಲ್ಲಿ ಅದಕ್ಕೆ ನೀನೇ ಕಾರಣ ಅಲ್ಲಮ್ಮ ಪ್ರಾರ್ಥನಾ ಪ್ರೀತಿ ಇದೆ ಅಂತ ಈಗ ಕೈ ಸುಟ್ಕೊಳ್ಳೋದು ಪ್ರೀತಿಗೋಸ್ಕರ ಎಷ್ಟೋ ಜನ ಅವ್ರ ಪ್ರಾಣನೇ ಕೊಟ್ಬಿಡ್ತಾರೆ ನಮ್ಮ ಅಕ್ಕ ಅಂಥ ದೊಡ್ಡ ತಪ್ಪೇನು ಮಾಡಿಲ್ಲ ಅನ್ನೋದೇ ಸಮಾಧಾನ ಅಕ್ಕ ನಿಜ ಹೇಳ್ತೀನಿ ಕಣೆ ನೀನು ನನಗೆ ಎರಡನೇ ತಾಯಿ ತರ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕಣ್ಣೀರನ್ನ ನಾಟಕ ಬೇರೆ ಆಡ್ತಾ ಇದೀಯಾ ನನ್ನ ಮಗಳನ್ನ ನೀವೆಲ್ಲರೂ ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಚಿಕ್ಕಿ ಪ್ಲೀಸ್ ಅವಳಿಗೆ ಹಾಗೆಲ್ಲ ಹೇಳ್ಬೇಡಿ ಅವಳಿನ್ನು ಚಿಕ್ಕವಳು ಪಾಪ ಅವಳಿಗೇನೋ ಗೊತ್ತಾಗಲ್ಲ ಹ್ಮ್ ಗೊತ್ತಾಗದೆ ಏನು ಎಲ್ಲ ಚೆನ್ನಾಗೇ ಗೊತ್ತಾಗುತ್ತೆ ಪ್ರಾರ್ಥನಾ ದೊಡ್ಡವಳಾಗಿ ಚಿಕ್ಕವಳಾಗಿರೋಳು ನೀನು ಓಕೆ ಓಕೆ ಪ್ಲೀಸ್ ಸ್ಟಾಪ್ ಚಿಕ್ಕಿ ನಾನು ಇವಳನ್ನೆಲ್ಲಿ ಕರ್ಕೊಂಡು ಬಂದಿದ್ದು ಉದ್ದೇಶ ಏನು ಅಂದ್ರೆ ನಾನು ನೀವು ಯಾವಾಗ್ಲೂ ಕಿತ್ತಾಡ್ತಿದ್ರೆ ನಮ್ಮ ಅಕ್ಕಂಗ್ ಬೇಜಾರಾಗುತ್ತೆ ಇವಳಗ್ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ ಅದಕ್ಕೆ ನಾನು ಇವಳಗ್ ಮಾತು ಕೊಟ್ಟಿದ್ದೀನಿ ನಾನು ನಿಮ್ ಜೊತೆ ಮತ್ತೆ ಯಾವತ್ತೂ ಜಗಳಾಡಲ್ಲ ಅಂತ ಸೊ ನಿಮ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ ಬಂದಿದ್ದೀನಿ ಪಾಪ ಕಣೋ ನಿಮ್ಮತ್ತೆಗೆ ಅದೆಷ್ಟ್ ನೋವು ತಿಂತಿದ್ದಾಳೋ ಏನೋ ಆ ದೇವ್ರು ತುಂಬಾ ಕ್ರೂರಿ ಕಣೋ ಅವಳಿಗೆ ಯಾಕೆ ಈ ತರ ನೋವು ಕೊಡ್ತಾ ಇದ್ದಾನೆ ಅಣ್ಣ ನೋವು ಕೊಡ್ತಿರೋದು ಆ ದೇವ್ರಲ್ಲ ಆ ಆಂಟಿ ಆಂಟಿನಾ ಯಾವ ಆಂಟಿನೋ ಅದೇ ಆ ವಾಸುಕಿ ಆಂಟಿ ಅವ್ರು ನೋಡಕೊಳ್ಳೆ ವಜ್ರಮ್ಮ ನಿಮ್ಮ ಮಗ್ಳಿದಂಗ ಇದ್ದಾರೆ ಅಣ್ಣ ನನ್ಗ್ಯಾಕೋ ಅಪ್ಪ ಅವನ ಹೇಳೋದ್ ನಿಜ ಅನ್ಸ್ತಿದೆ ಅವರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅವರಿಂದನಾ ನಿನಗೆ ಈ ಡೌಟ್ ಯಾಕೋ ಬಂತು ಡೌಟ್ ನನ್ಗಲ್ಲ ಅಪ್ಪ ಅವನಿಗೆ ಅವ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ಅವ್ರ ರೂಮಿಗೆ ಕರ್ಕೊಂಡೋಗಿದ್ಲು ಅಷ್ಟರಲ್ಲಿ ಆ ಆಂಟಿ ಬಂದ್ಬಿಟ್ರು ಪಾವನಿಗೂ ಆಂಟಿಗೂ ಜಗಳ ಶುರು ಆಯ್ತು ಎಲ್ಲಾರು ಸೇರಿದ್ರು ಅದಕ್ಕೆ ಪಾವನಿ ಮೇಲೆ ಕೈ ಎತ್ತಿದ್ರು ಬೇಜಾರಿಂದ ಕೈ ಸುಟ್ಕೊಳ್ಳೋ ಹಾಗಾಯ್ತು ಇಷ್ಟಕ್ಕೆಲ್ಲ ಆ ಆಂಟಿನೇ ಕಾರಣ ಹ್ಞೂ ಕಣೋ ಇದ್ರೂ ಇರ್ಬೋದು ಅಯ್ಯಮ್ಮನ ನೋಡಿದ್ರೇನೆ ಗುರ್ರ ಅಂತ ಇರ್ತಾರೆ ಅದರಲ್ಲೂ ಪ್ರಾರ್ಥನಾ ಜೊತೆ ನೋಡಿದ್ರೆ ಅಂತೂ ಕತೆ ಮುಗ್ದೇ ಹೋಯ್ತು ಹ್ಞೂ ಅಣ್ಣ ಆ ಆಂಟಿ ಅದಕ್ಕೆ ಜೊತೆ ಒಂಥರ ಇರ್ತಾರೆ ಪಾವನಿ ಜೊತೆ ಇನ್ನೊಂಥರ ಇರ್ತಾರೆ ಹ್ಞೂ ಮೊದಲು ಈ ಗುಂಗೂರ್ ಕೂದಲ ಆಂಟಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಆಮೇಲೆ ಅವ್ರು ಕೆಟ್ಟೋರೇ ಆಗಿದ್ರೆ ಅದು ನಾವು ಪ್ರೂವ್ ಮಾಡಬೇಕು ನನಗಂತೂ ನಿಮ್ಮ ಅತ್ತಿಗೆ ನನ್ನ ಆದ್ನಿ ಜಗಳ ಆಡ್ತಾ ಇರೋದು ನೋಡಕ್ಕೆ ಆಗ್ತಿಲ್ಲ ಕಣೋ ಹ್ಞೂ ಅಣ್ಣ ನಮ್ಮ ಹಂಗೆ ನಮ್ಮ ಹುಡುಗಿರು ಒಂದು ಆಗಿರಬೇಕು ಅಯ್ಯೋ ನನ್ನ ಮಗನೇ ನಡೆಯೋ ಸುಮ್ಮನೆ ಯಾಕೆ ಚಿಕ್ಕಿ ನಂಬಿಕೆ ಬರ್ತಿಲ್ವಾ ಹೌದು ಚಿಕ್ಕಿ ಇವಳು ಹೇಳ್ತಿರೋದು ನಿಜ ಇವಳು ನಿಮ್ಮ ಹತ್ರ ಸಾರಿ ಕೇಳಕ್ಕಂತಾನೆ ಇಲ್ಲಿಗೆ ಬಂದಿರೋದು ಪ್ರಾರ್ಥನಾ ಮೋಡ ಇಲ್ಲದೆ ಮಳೆ ಬರುತ್ತೆ ಅಂದ್ರೆ ನಂಬಬಹುದು ಆದ್ರೆ ಏನು ಕಾರಣ ಇಲ್ಲದೆ ಇವಳು ಸಾರಿ ಕೇಳ್ತಾ ಇದ್ದಾಳೆ ಅಂದ್ರೆ ಐ ಜಸ್ಟ್ ಕಾನ್ ಬಿಲೀವ್ ಇಟ್ ಏನ್ ಚಿಕ್ಕಿ ನೀವು
ನಾನು ಜಗಳಾಡಕ್ ಬಂದಿದ್ದೀನಿ ಅಂದ್ರೆ ನೀವ್ ನಂಬ್ತೀರಾ, ಅದೇ ಒಂದಾಗಕ್ ಬಂದಿದ್ದೀನಿ ಅಂದ್ರೆ ನಂಬಲ್ಲ ಅಂತೀರಾ? ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್ ಚಿಕ್ಕಿ, ಐ ಆಮ್ ರಿಯಲಿ ಸಾರಿ. ಯಾವಳಗ್ ಬೇಕು ನಿನ್ ಸಾರಿ? ಯಾಕ್ ಚಿಕ್ಕಿ ಹೀಗೆ ಹೇಳ್ತಿದ್ದೀರಾ? ಇವಳು ನನ್ ತರಾನೇ ನಿಮ್ ಮಗಳು ತಾನೆ. ಚಿಕ್ಕಿ ಪ್ಲೀಸ್, ನಾನ್ ಜೋಕ್ ಮಾಡ್ತಿಲ್ಲ, ನಾನ್ ನಿಜವಾಗ್ಲೂ ನಿಮ್ ಹತ್ರ ಸಾರಿ ಕೇಳಕ್ ಬಂದಿದ್ದೀನಿ. ನಾನು ಅಕ್ಕನ್ನ ಮತ್ತೆ ನಿಮ್ನ ತುಂಬಾ ಹರ್ಟ್ ಮಾಡ್ಬಿಟ್ಟಿದ್ದೀನಿ. ಪ್ಲೀಸ್ ನನ್ನನ್ನ ಕ್ಷಮಿಸಿ ಚಿಕ್ಕಿ. ಪ್ರಾರ್ಥನೆ ತರ ನನಗೂ ನಿಮ್ ಪ್ರೀತಿನಲ್ಲಿ ಒಂದ್ ಪಾಲ್ ಕೊಡಿ. ಚಿಕ್ಕಿ ಪ್ಲೀಸ್, ಇವಳು ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಕ್ಷಮಿಸ್ಬಿಡಿ. ಭಾವನಿ, ನೀನ್ ಹೇಳ್ತಾ ಇರೋದು ನಿಜನಾ? ಎನಿವೇಸ್ ಐ ಆಮ್ ಹ್ಯಾಪಿ. ಇನ್ ಮುಂದೇನಾದ್ರೂ ನಾವ್ ಯಾವ ಜಗಳನು ಆಡದೆ ಚೆನ್ನಾಗಿರೋಣ. ಮೊದಲು ಕ್ಷಮಿಸಿದ್ದೀನಿ ಅಂತ ಒಂದ್ ಮಾತು ಹೇಳಿ ಚಿಕ್ಕಿ. ಕ್ಷಮಿಸೋಕೆ ನಾನು ಯಾರು ಪಾವನಿ? ನಿನ್ ತಪ್ಪು ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಇಲ್ಲ ಚಿಕ್ಕಿ, ನೀವ್ ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಮ್ ಕಾಲ್ ಬಿಡಲ್ಲ. ಅಯ್ಯಯ್ಯೋ, ಏನಮ್ಮ ನೀನು ಕಾಲ್ಗೆಲ್ಲ ಬೀಳ್ತಾ ಇದೀಯಾ, ಎದ್ದೇಳ ಮೇಲೆ. ಇಲ್ಲ ಚಿಕ್ಕಿ, ನೀವ್ ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಮ್ ಕಾಲ್ ಬಿಡಲ್ಲ. ಓಕೆ ಓಕೆ ಫೈನ್, ನಾನು ನಿನ್ನನ್ನ ಕ್ಷಮಿಸಿದ್ದೀನಿ. ನೌ ಗೆಟ್ ಅಪ್. ಥ್ಯಾಂಕ್ ಯು ಚಿಕ್ಕಿ, ಕೊನೆಗೂ ನನ್ನನ್ನು ಕ್ಷಮಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನಿನಗೀಗ ಸಮಾಧಾನನ? ನಿನ್ ಖುಷಿನೇ ನನ್ ಖುಷಿ ಅಕ್ಕ, ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ ಹೋಗಣ್ವಾ, ಬಾಯ್ ಚಿಕ್ಕಿ. ಪ್ರಾರ್ಥನಾ, ಪಾವನಿ ಊಟಕ್ ಬನ್ನಿ. ಅದಕ್ಕೆ ನಾನು ಇವಳನ್ನ ಕರ್ಕೊಂಡ್ ಬರ್ತಿರೋದು. ಬಡ್ಸು ಬಡ್ಸು, ಕೂತ್ಕೊಳ್ಳಿ. ಅಮ್ಮ ಒಂದೇ ತಟ್ಟೆ ಸಾಕು. ಯಾಕೆ, ನೀನ್ ಊಟ ಮಾಡಲ್ವಾ? ಅಮ್ಮ ಅವಳ ಕೈ ಗಾಯ ಆಗಿದೆ, ಅವಳ್ ಹೇಗ್ ತಿನ್ನಕಾಗತ್ತೆ? ಅದಕ್ಕೆ ನಾನ್ ಅವಳಗ್ ತಿನ್ನಿಸ್ತೀನಿ. ನಾವಿವತ್ತು ಒಂದೇ ತಟ್ಟೆಲಿ ತಿಂತೀವಿ. ಏನು, ನೀನು ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ತೀಯಾ? ಹೌದು, ಮತ್ತೆ ಯಾಕೆ? ನಾನ ಮಕ್ಕಂಗ್ ತಿನ್ಸದ್ರಲ್ಲಿ ಆಶ್ಚರ್ಯ ಏನಿದೆ? ಏನು ಇಲ್ಲ, ತಿನ್ಸು ತಿನ್ಸು. ಆನು ಒಳ್ಳೆ ಇಮೋಷನಲ್ ಫೂಲ್ ಕಣೆ ನೀನು, ಎಲ್ಲದಕ್ಕೂ ಇಮೋಷನಲ್ ಆಗ್ತೀಯ. ಸುಮ್ಮನೆ ತಿನ್ನು ಇವಾಗ.
ತಗೋ. ಆನು ಈ ಪಾವನಿ ಏನೋ ಹೊಸ ಸ್ಕೀಮ್ ಹಾಕೊಂಡಿದ್ದಾಳೆ. ನನ್ನ ಮಗಳನ್ನ ನಾನು ನನಗೆ ಹೇಗ್ ಬೇಕೋ ಹಾಗೆ ಮೌಲ್ಡ್ ಮಾಡ್ಕೋತಿದ್ರೆ ಇವಳು ನನ್ನ ವಿರುದ್ಧನೇ ನನ್ನ ಮಗಳನ್ನ ಎತ್ ಕಟ್ಟೋ ಹಾಕ್ ಕಾಣ್ತಿದ್ದಾಳೆ. ಆದಷ್ಟು ಬೇಗ ಈ ಪಾವನಿ ಅನ್ನೋ ಮುಳ್ಳನ್ನ ನನ್ನ ದಾರಿಯಿಂದ ಕಿತ್ತಾಕ್ಬೇಕು. ಚಿಕ್ಕಿ, ನಮ್ಮಕ್ಕ ಇಮೋಷನಲ್ ಫೂಲ್ ಅಂತ ನಿಮಗ್ ಹೇಗ್ ಬೇಕೋ ಹಾಗೆ ಅವಳನ್ನ ಫೂಲ್ ಮಾಡ್ತಿದ್ರಿ ಅಲ್ವಾ? ಇನ್ಮೇಲೆ ನಾನು ಅವಳನ್ನ ಕಂಟ್ರೋಲ್ ಮಾಡ್ತೀನಿ, ನಾನು ನೋಡ್ತೀನಿ ಅವಳನ್ನ ಅದ್ ಹೇಗ್ ಫೂಲ್ ಮಾಡ್ತೀರಾ ಅಂತ. ಕೌಂಟ್ ಡೌನ್ ಸ್ಟಾರ್ಟ್ಸ್. ನಾನು ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮಿಬ್ಬರು ಪ್ರೀತಿ ನೋಡಿದ್ರೆ ನಂದೇ ದೃಷ್ಟಿ ತಾಗೋ ಥರ ಇದೆ. ಯಾರ ದೃಷ್ಟಿನೂ ತಾಗದೇ ಇರಲಿ, ಯಾವಾಗಲೂ ನೀವಿಬ್ರು ಹೀಗೆ ಇರಿ, ಚಕ್ಲ ಮಾತ್ರ ಆಡಕ್ಕೆ ಹೋಗ್ಬೇಡಿ. ಅಮ್ಮ ಇನ್ಮೇಲೆ ನೋ ಜಗಳ. ಅಮ್ಮ ಯು ನೋ ವಾಟ್, ನಾನು ಚಿಕ್ಕಿಗೂ ಸಾರಿ ಹೇಳಿದೆ. ಪರವಾಗಿಲ್ವೇ, ನನ್ ಮಗಳು ತುಂಬಾ ಬದಲಾಗಿದ್ದಾಳೆ, ಚಾಣೆ ಆಗಿದ್ದಾಳೆ. ಅಮ್ಮ ಅಕ್ಕನ ಸಂತೋಷನೇ ನನ್ ಸಂತೋಷ. ಅವಳಗ್ ಇಷ್ಟ ಆಗದೆ ಇರೋ ಕೆಲ್ಸ ನಾನಿನ್ ಯಾವತ್ತೂ ಮಾಡಲ್ಲ. ಹೋಗ್ ನೀನ್ ಮಲ್ಕೋ. ಇಲ್ಲ, ಮೊದ್ಲು ನೀನ್ ಹೋಗ್ ಮಲ್ಕೋ ಅಕ್ಕ. ನಾನೇನ್ ಚಿಕ್ಕ ಮಗುನೇನೆ ಅಕ್ಕ? ನನಗ್ ನೀನು ಮಗು ತರಾನೆ. ಏನು, ನಿನಗ್ ಮಾತ್ರ ಅಮ್ಮನ್ ಪ್ರೀತಿ ತೋರ್ಸಕ್ ಬರುತ್ತಾ? ನನ್ಗೂ ಬರುತ್ತೆ. ಇವಾಗ ಬೇಗ ಹೋಗು ಮಲ್ಕೋ, ನಾನು ಇಲ್ಲೇ ಮಲ್ಕೋತೀನಿ. ಪಾವ್ನಿ ಪರವಾಗಿಲ್ಲ, ಹೋಗೆ ಅಕ್ಕ, ಹೋಗ್ ಮಲ್ಕೊಳ್ಳಿ ಪ್ಲೀಸ್, ನಾನು ಇಲ್ಲೇ ಮಲ್ಕೋತೀನಿ. ನಿನ್ಮೇಲೆ ಅಟ್ಯಾಕ್ ಮಾಡಕ್ ಬಂದವ್ರ ಗಾಡಿ ನಂಬರು ಇದು. ಇದು ಅವ್ರ ಅಡ್ರೆಸ್. ರಾತ್ರಿ ಇಲ್ಲೇ ಮಲ್ಗಿದ್ಲಲ್ವಾ? ಇಷ್ಟ ಬೇಗ ಹೇಳೋಳು ಅಲ್ಲ ಅವಳು. ಪಾವ್ನಿ, ಪಾವ್ನಿ, ಮೋಸ್ಟ್ಲಿ ರಾತ್ರಿ ನಾನು ಮಲ್ಗೋವರೆಗೂ ಇಲ್ಲೇ ಇದ್ದು ಆಮೇಲೆ ಅವಳು ರೂಮಿಗೆ ಹೋಗಿರ್ಬೋದಾ ಅಂತ. ಪಾವ್ನಿ, ಪಾವ್ನಿ, ಅಮ್ಮ ಆ ಪುಟ ಯಾಕೆ ಇಷ್ಟು ಬೇಗ ಇದ್ದೆ? ಮಲಗಬೇಕಾಗಿತ್ತು ಇನ್ನು ಸ್ವಲ್ಪ ಹೊತ್ತು. ಅಮ್ಮ ಪಾವ್ನಿನ ನೋಡಿದ್ರ? ಅವಳೆಲ್ಲ ಇಷ್ಟು ಬೇಗ ಹೇಳ್ತಾಳೆ, ಸುಖದ ನಿದ್ದೆಯಲ್ಲಿ ನಿದ್ದೆ ಮಾಡ್ತಿರ್ತಾಳೆ. ಇರ್ಬೇಕು ನೋಡು ಅವಳು ರೂಮ್ನಲ್ಲೇ. ಇಲ್ಲಮ್ಮ,
ರಾತ್ರಿ ಅವಳು ನನ್ ಜೊತೆನೆ ಮಲಗಿದ್ಲು. ಬೆಳಗ್ಗೆದ್ ನೋಡೋಷ್ಟ್ರಲ್ಲಿ ಅವಳಲ್ಲಿ ಇರ್ಲಿಲ್ಲ. ಹೌದಾ? ಇಷ್ಟು ಬೇಗ ಎದ್ದು ಎಲ್ಲಿ ಹೋದ್ಲಿ ಅವಳು? ಅವಳ ರೂಮ್ನಲ್ಲಿ ನೋಡಿದ್ಯಾ? ನೋಡ್ದೆ, ಅಲ್ಲೂ ಇಲ್ಲ. ಮೇಲೆ ಜಿಮ್ ರೂಮ್ನಲ್ಲಿ? ಅಲ್ಲೂ ನೋಡ್ದೆ, ಅಲ್ಲೂ ಇಲ್ಲ. ಹೌದಾ, ಅಲ್ಲೂ ಇಲ್ವಾ? ಬಾತ್ರೂಮ್ನಲ್ಲಿ ಏನಾದ್ರು? ಅಯ್ಯೋ ಅಮ್ಮ, ಅವಳು ಎಲ್ಲೂ ಇಲ್ಲ ಅಮ್ಮ. ಅಂದ್ರೆ ಮನೇಲೇ ಇಲ್ವೇನೆ? ಇಲ್ಲ ಅನ್ಸತ್ತೆ ಅಮ್ಮ. ಎಲ್ಲಿ ಹೋದ್ಲಿ ಹುಡುಗಿ? ಅಮ್ಮ, ನನಗೆ ಫೋನ್ ಮಾಡೋಕ್ಕಾಗಲ್ಲ, ಕೈ ನೋವುತ್ತೆ. ನೀವೇ ಒಂದು ಫೋನ್ ಮಾಡಿ ಅಮ್ಮ. ಮಾಡ್ತೀನಿ ಇರು. ಅಮ್ಮ, ರಿಂಗ್ ಆಗ್ತಿದ್ಯಾ? ಹಾ, ಆಗ್ತಿದೆ. ಆದರೆ ರಿಸೀವೇ ಮಾಡ್ತಾ ಇಲ್ಲ. ಅಮ್ಮ, ಅಪ್ಪ ಎಲ್ಲಿದ್ದಾರೆ? ಅವರು ಬೆಳಿಗ್ಗೆನೆ ಎದ್ದು ಎಲ್ಲಿಗೂ ಹೋದ್ರು. ಈಗ ಏನಮ್ಮ ಮಾಡೋದು ಹಾಗಾದ್ರೆ? ನನಗೂ ಏನು ತೋಚ್ತಾ ಇಲ್ಲ ಪುಟ್ಟ. ಏನಿ ಮನೆಗೆ ಗೆಸ್ಟ್ ಆಗಿ ಬರ್ತಾ ಇದ್ಯಾ? ಎಲ್ಲರೂ ಬಂದು ಹಿಂಗೆ ಆರತಿ ಮಾಡ್ಬೇಕು? ನಡೆಯಲೇ ಸುಮ್ಮನೆ ನಡೆಯೋ. ಅಮ್ಮ, ಅಮ್ಮ, ಬಂದ್ರಪ್ಪ. ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಮ್ಮ? ಯುವ ಪಾವನಿ ಎಲ್ಲೂ ಕಾಣಿಸ್ತಿಲ್ಲ. ಕಾಣ್ತಿಲ್ವಾ? ದೂರವಾಣಿ ಕರೆ ಮಾಡಿ ಕೇಳಿಮ್ಮ ಎಲ್ಲಿದ್ದಾರೆ ಅಂತ. ಫೋನ್ ಪಿಕ್ ಮಾಡ್ತಿಲ್ಲಪ್ಪ. ಯಾರಾದ್ರೂ ಸ್ನೇಹಿತರನ್ನ ಭೇಟಿ ಮಾಡಕ್ ಹೋಗಿರ್ಬೋದು, ಇಲ್ಲಾಂದ್ರೆ ಕಸರತ್ ಮಾಡಕ್ ಹೋಗಿರ್ಬೋದು ಅಲ್ವಾ ಅಮ್ಮ? ಇಲ್ಲ, ಅವಳು ಹಾಗೆಲ್ಲ ಹೇಳ್ದೆ ಹೋಗೋಳೆ ಅಲ್ಲ. ಅದು ಅಲ್ಲದೆ ಇಷ್ಟು ಬೇಗ ಅವಳು ಹೇಳೋಳು ಅಲ್ಲ. ನೀವೇನು ಗಾಬರಿ ಆಗಬೇಡಿ. ಭಾವನಿಯವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ನಾನು ಹೋಗಿ ಕರ್ಕೊಂಬರ್ತೀನಿ. ನಿಮಗೆ ಗೊತ್ತಾ ಎಲ್ಲ ಹೋಗಿದ್ದಾಳೆ? ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ಅವನ ಕರ್ಕೊಂಬರ್ತೀನಿ. ರೀ, ನಾನು ಬರ್ತೀನಿ. ನೀವ್ ಯಾಕೆ? ನಾನು ಹೋಗಿ ಕರ್ಕೊಂಬರ್ತೀನಿ. ಇಲ್ಲ ಯುವ, ನಾನು ಬರ್ತೀನಿ. ಬನ್ನಿ, ನಾವು ಹೋಗಿ ಕರ್ಕೊಂಡು ಬರೋಣ. ಸರಿ, ಬನ್ನಿ. ಯುವ ಹುಷಾರಪ್ಪ, ಬೇಗ ಕರ್ಕೊಂಡ್ಬನ್ನಿ. ಸರಿ ಅಮ್ಮ, ಬನ್ನಿ ಪ್ರಾರ್ಥನಾ.
ಹೆಂಡತಿ. ಏ ಭೂಪತಿ, ಬಾರು ಆಚೆ. ಭೂಪತಿ, ಭೂಪ ಸೂರು ಕಿತ್ತೋಗೋ ಹಾಗೆ ಯಾರು ಅದು ಗಂಟ್ಲು ಹರ್ಕೋತಾ ಇರೋದು? ಈ ಧ್ವನಿ ನಾನು ಯಾವತ್ತು ಕೇಳೂ ಇಲ್ಲ, ಈ ವಾಯ್ಸ್ ನನ್ನ ಲಿಸ್ಟ್ ಅಲ್ಲೂ ಇಲ್ಲ. ಲಿಸ್ಟ್ ಅಲ್ಲಿ ಇಲ್ವಾ? ಮತ್ ಯಾರು ಅದು ಕುಕ್ಕೋತಾ ಇರೋದು? ಏ ಭೂಪತಿ, ಯಾಕೋ ಭಯ ಏನೋ ಆಚೆ ಬರಕ್ಕೆ. ಹೇಳಿ ನನ್ ಮಗ್ನೆ, ಗಂಟ್ಸೇನೋ ನೀನು? ಭೂಪ ಕುತ್ಕೋ, ಸಮಾಧಾನವಾಗಿರೋ. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ. ಮೊದ್ಲೇ ನಿನ್ ಟೈಮ್ ಸರಿ ಇಲ್ಲ. ಇದು ಪೊಲೀಸ್ನವ್ರ ಷಡ್ಯಂತ್ರ ಆಗಿದ್ರೆ, ನೀನು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡುವಾಗ ಅವ್ರು ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡಿದ್ರೆ, ಇದು ದೊಡ್ಡ ಪ್ಲಾನ್ ಆಗಿದ್ರೆ ಏನ್ ಮಾಡ್ತೀಯ? ಅದಕ್ಕೆ ಹೇಳ್ತಾ ಇರೋದು, ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. ಬಾ ನೋಡೋಣ. ನಾನ್ ಇದ್ದಿದ್ ಕಡೆನೆ ರೌಡಿಗಳನ್ನ ಕಳ್ಸಿ ನನ್ನ ಕಿಡ್ನಾಪ್ ಮಾಡ್ಸಕ್ ನೋಡ್ತೀಯಲ್ಲ ನೀನು. ಇವಾಗ ನೀನಿರೋ ಕಡೆ ನಾನ್ ಬಂದಿದ್ದೀನಿ. ಬಾರೋ ಆಚೆ. ಭೂಪ, ಇವಳು ಯಾರು ಚಿಕ್ಕ ಹುಡುಗಿ ಕಣೋ? ಇವಳ ಹತ್ರ ನಿಂದೇನೋ ಕಿರಿಕು. ಕಿಡ್ನಾಪು ಗಿಡ್ನಾಪು ಅಂತೆಲ್ಲ ಅಂತಿದ್ದಾಳೆ. ಕಿಡ್ನಾಪ್? ಅಮ್ಮ, ಆನಂದ್ ಮಗಳ ಇವಳು. ಒಂದ್ ನಿಮಿಷ ಇರು. ಅಮ್ಮ, ಆನಂದ್ ಮಗಳೇ ಇವಳು. ಓಹೋ, ಆನಂದನ ಸುಪುತ್ರಿನೋ?